ಹಾಯ್ ಎವ್ರಿವನ್, ಎಲ್ಲ SSLC ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. SSLC ಪೂರಕ ಪರೀಕ್ಷೆ ಜೂನ್ 12ರಿಂದ ಪ್ರಾರಂಭಗೊಳ್ಳುತ್ತದೆ. ವಿದ್ಯಾರ್ಥಿಗಳಿಗೆ ಈ ನಿಯಮ ಕಡ್ಡಾಯ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಇಲ್ಲಿ ಜೂನ್ 12ರಿಂದ ಜೂನ್ 19ರವರೆಗೆ 2023ನೇ ಸಾಲಿನ SSLC ಪೂರಕ ಪರೀಕ್ಷೆ ಕೂಡ ಶುರು ಆಗ್ತಾ ಇದೆ. ಇದರ ನಡುವೆ ಸಾಕಷ್ಟು ಕ್ರಮಗಳನ್ನು ಕೂಡ ಕೈಗೊಂಡಿದ್ದಾರೆ, ಅದನ್ನು ನೋಡ್ಬೋದು. ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮುಂಜಾಗ್ರತಾ ಕ್ರಮಗಳು ಕೂಡ ಕೈಗೊಂಡಿದ್ದಾರೆ. ಪರೀಕ್ಷಾ ಬರೆಯುವ ವಿದ್ಯಾರ್ಥಿಗಳಿಗೆ ಸೂಚನೆ ನೀಡಿದ್ದಾರೆ. ಕಡ್ಡಾಯವಾಗಿ ಈ ಸೂಚನೆಯನ್ನು ಕೂಡ ಫಾಲೋ ಮಾಡಬೇಕಾಗುತ್ತೆ. ಮೊದಲು ಬಂದ್ಬಿಟ್ಟು ಪರೀಕ್ಷಾ ಕೇಂದ್ರದ ಸುತ್ತಮುತ್ತ 200 ಮೀಟರ್ ನಿಷೇಧಾಜ್ಞೆ ಹೊರಡಿಸಿದ್ದಾರೆ. ಪರೀಕ್ಷಾ ಕೇಂದ್ರದ ಸುತ್ತಮುತ್ತ ಇರುವ ಜೆರಾಕ್ಸ್ ಅಂಗಡಿ ಶಾಪ್ಗಳನ್ನು ಕೂಡ ಬಂದ್ ಮಾಡ್ತಾರೆ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ನಕಲು ವಿಕಲ ಒಡೆಯಂಗಿಲ್ಲ. ವಿದ್ಯಾರ್ಥಿಗಳಿಗೆ ಕಟ್ಟುನಿಟ್ಟಿನ ಕ್ರಮ ಕೂಡ ಕೈಗೊಳ್ತಾರೆ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಎಲೆಕ್ಟ್ರಾನಿಕ್ ಗಾಡ್ಜಸ್ ಕೂಡ ಅಲೋ ಇರೋದಿಲ್ಲ. ಯಾವುದೇ ರೀತಿ ಅನಧಿಕೃತ ವ್ಯಕ್ತಿಗಳನ್ನು ಪರೀಕ್ಷಾ ಕೇಂದ್ರಕ್ಕೆ ಅಲೋ ಮಾಡೋದಿಲ್ಲ. ಕಟ್ಟುನಿಟ್ಟಾಗಿ ನಿಮಗೆ ನಿಯೋಜನೆ ಮಾಡ್ತಾರೆ. ಪೊಲೀಸ್ ಅಧಿಕಾರಿಗಳನ್ನು ಕೂಡ ನಿಯೋಜನೆ ಮಾಡ್ತಾರೆ. ಮುಂಜಾಗ್ರತಾ ಕ್ರಮಕ್ಕಾಗಿ ಎಲ್ಲ ಕಡೆ CC ಕ್ಯಾಮ್ರಾ ಕೂಡ ಹಾಕ್ತಾರೆ. ಪರೀಕ್ಷಾ ಕೇಂದ್ರ ಸುತ್ತಮುತ್ತ ಎಲ್ಲ ಕೂಡ ನಿಷೇಧಾಜ್ಞೆ ಜಾರಿ ಮಾಡಿದ್ದಾರೆ. ಅಲ್ಲಿ ಯಾವುದೇ ಜರಿ ಜೆರಾಕ್ಸ್ ಅಂಗಡಿಗಳು, ಯಾವುದೇ ಶಾಪ್ಗಳು ಕೂಡ ಅನೈತಿಕ ತಾಣಗಳಾಗಬಾರ್ದು, ಏನು ಇದಾಗಬಾರ್ದು ಅಂತೇಳಿ ಸ್ಟ್ರಿಕ್ಟ್ ಕಟ್ಟುನಿಟ್ಟಿನ ನಿಯಮಗಳನ್ನು ಕೂಡ ಜಾರಿಯನ್ನು ತಂದಿದ್ದಾರೆ. ಪರೀಕ್ಷೆ ಸ್ಟ್ರಿಕ್ಟಾಗಿ ಇರುತ್ತೆ. ವಿದ್ಯಾರ್ಥಿಗಳಿಗೆ ಹೊಸ ಸರ್ಕಾರ ಕೂಡ ಬಂದಿದೆ, ಇದನ್ನು ನೀಟಾಗಿ ಹ್ಯಾಂಡ್ಲ್ ಕೂಡ ಮಾಡ್ತಾ ಇದ್ದಾರೆ. ಮಾಡಲೇಬೇಕಾಗುತ್ತೆ, ಸರ್ಕಾರ ಹೊಸದಾಗಿರುತ್ತೆ, ಮಾಡಲೇಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಯಾವುದೇ ಗೊಂದಲಕ್ಕೆ ಒಳಗಾಗಬೇಡಿ. ಬೇಗ ಪರೀಕ್ಷೆ ಕೇಂದ್ರಕ್ಕೆ ಹಾಜರಾಗಿ ಪರೀಕ್ಷೆ ಕೂಡ ಚೆನ್ನಾಗಾಗಲಿ, ಪರೀಕ್ಷೆ ಕೂಡ ಸುಲಭವಾಗಲಿ ಅಂತೇಳಿ ನಾನು ಇಚ್ಛೆಪಡ್ತೀನಿ. ಪರೀಕ್ಷೆ ಕೂಡ ಚೆನ್ನಾಗಾಗಲಿ, ವಿದ್ಯಾರ್ಥಿಗಳೇ ನೀಟಾಗಿ ಓದ್ಕೊಳ್ಳಿ, ಹಳೆ ಪೇಪರ್ನ ರೆಫರೆನ್ಸ್ ಮಾಡಿ ಪರೀಕ್ಷೆ ಕೂಡ ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ಬರೀ ಅಂತೇಳಿ ಕಷ್ಟಪಡ್ತೀನಿ. ಇದು ಇವತ್ತಿನ ಅಪ್ಡೇಟ್ಸ್. ಇದೇ ರೀತಿ ಡೈಲಿ ನಿಮಗೆ ಅಪ್ಡೇಟ್ಸ್ ಬೇಕಾದರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೆ. ಟಿಲ್